ಎಲ್ಲರೂ ಒಪ್ಪಿಗೆ ಇದ್ದರೆ ಮಾತ್ರ ನಿಮ್ಮ ರೆಕಮೆಂಡೇಶನ್ ನಡೆಯುತ್ತೆ ಅಣ್ಣ. ಆವಾಗ ಮಾತ್ರ ನೀವು ಆ ಹುಡುಗಿಗೆ ಸೀಟ್ ಕೊಡ್ಬೋದು. ಇಟ್ಸ್ ಓಕೆ, ಹಾಗಾದರೆ ಬೋರ್ಡ್ ಮೀಟಿಂಗ್ ಅರೇಂಜ್ ಮಾಡಿ. ಆ ಹುಡುಗಿಗೆ ಯಾಕೆ ಸೀಟ್ ಕೊಡಬಾರ್ದು ಅಂತ ಹೇಳಿ. ಆ ಹುಡುಗಿಗೆ ಸೀಟ್ ಕೊಡೋದು ತಪ್ಪಾಗಿದ್ರೆ ನಾನು ಬೋರ್ಡ್ ಮೆಂಬರ್ ಪದವಿಗೆ ರಾಜೀನಾಮೆ ಕೊಡ್ತೀನಿ. ಓಕೆನಾ? ಫಸ್ಟ್ ಟೈಮ್ ನಿಮ್ಮ ಬಾಯಿಂದ ಈ ಮಾತು ಕೇಳ್ತಿದ್ದೀನಿ ಡ್ಯಾಡಿ. ಅವ್ರಿಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ನೀವು ರಿಸೈನ್ ಮಾಡೋದಕ್ಕೂ ರೆಡಿ ಅಂತ ಹೇಳ್ತಿದ್ದೀರಾ. ಇದರಿಂದನೇ ಅರ್ಥ ಆಗುತ್ತೆ ಡ್ಯಾಡಿ, ನಿಮಗೆ ನನಗಿಂತ ಅವರೇ ಜಾಸ್ತಿ ಅಂತ. ಶಟ್ ಅಪ್.